ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಪಾಟೀಲ್, ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೋಯಾಬೀನ್ ಖರೀದಿ ಕೇಂದ್ರದ ಬಗ್ಗೆ ವಿವರ ನೀಡುತ್ತೇನೆ. ಬೆಳಗಾವಿ ಜಿಲ್ಲೆಯ ಸಮಸ್ತ ರೈತ ಬಾಂಧವರಲ್ಲಿ ವಿನಂತಿ. ಹೀರಾ ಟ್ರೇಡರ್ಸ್ APMC ಹಿರೇಬಾಗ್ಯವಾಡಿ, ಸೋಯಾಬೀನ್ ಖರೀದಿ ಕೇಂದ್ರ ಹಿರೇಬಾಗ್ಯವಾಡಿ, ಮಾಲೀಕರು ಸಿಕಂದರ್ ಕಾದ್ರೋಳಿ. ಸೋಯಾಬೀನ್ ಹಾಗೂ ಇನ್ನಿತರ ಮೆಕ್ಕೆಜೋಳ, ಬಿಳಿಜೋಳ, ಕಡಲೆ, ಹೆಸರು ಇತ್ಯಾದಿ ಧಾನ್ಯಗಳನ್ನು ಯೋಗ್ಯ ದರದಲ್ಲಿ ಖರೀದಿಸುವ ಏಕೈಕ ಖರೀದಿ ಕೇಂದ್ರ ಇದಾಗಿದ್ದು, ಮಾಲಿಗೆ ತಕ್ಕಂತೆ ಯೋಗ್ಯ ಬೆಲೆ, ನಿಖರವಾಗಿ ಕಾತರಿಸಲ್ಪಡುವ ತೂಕ, ತೇವಾಂಶವನ್ನು ಪರಿಶೀಲಿಸುವ ಯಂತ್ರಗಳನ್ನು ಹೊಂದಿರುವ ಏಕೈಕ ಖರೀದಿ ಕೇಂದ್ರ ಇದಾಗಿದ್ದು, ಮಾಲು ಖರೀದಿಸಿದ ತಕ್ಷಣ ಹಣ ನೀಡಲಾಗುವುದು. ಡ್ಯಾಮೇಜ್ ಸೋಯಾಬೀನ್ ಯೋಗ್ಯ ಬೆಲೆಯಲ್ಲಿ ಖರೀದಿಸಲಾಗುವುದು. ಏಕೈಕ ಖರೀದಿ ಕೇಂದ್ರ ಇದಾಗಿದ್ದು, ಒಮ್ಮೆ ಭೇಟಿ ನೀಡಿ ಖಾತರಿ ಪಡಿಸಿಕೊಳ್ಳಿ. ಸಿಕಂದರ್ ಕಾದ್ರೋಳಿ, APMC ಹೀರಾ ಟ್ರೇಡರ್ಸ್, ಹಿರೇಬಾಗ್ಯವಾಡಿ. ಸೋಯಾಬೀನ್ ಖರೀದಿ ಕೇಂದ್ರದ ಮೊಬೈಲ್ ನಂಬರ್ 9880417785. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಅವರ ಒಂದು ಟ್ರೇಡರ್ಸ್ ಇದೆ, ಯಾವ ರೀತಿ ಅವರಂತ ಒಂದು ಗೋಡೌನ್ ಇದೆ. ಗೋಡೌನ್ ಹತ್ರ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಗೋಡೌನ್ ಎಲ್ಲಿ ಬರುತ್ತೆ ಅಂದರೆ, ಬೆಳಗಾವಿ ಜಿಲ್ಲೆಯ ಹಿರೇಬಾಗ್ಯವಾಡಿಯಲ್ಲಿ ಒಂದು ದನಗಳ ಒಂದು ಸಂತೆ ಇರುತ್ತಲ್ಲ, ಹಿರೇಬಾಗ್ಯವಾಡಿ ದನದ ದನದಡ್ಡೆ ಅಂತಾರಲ್ಲ ಸ್ನೇಹಿತರೆ, ಅಲ್ಲಿ ಒಂದು ಸಿಕಂದರ್ ಅವರ ಒಂದು ದೊಡ್ಡದಾದಂಥ ಒಂದು ಗೋಡೌನ್ ಇದೆ ಸ್ನೇಹಿತರೆ. ಆ ಗೋಡೌನ್ ವೀಡಿಯೋಸ್ನ ನಾನು ಮೊದಲನೇದಾಗಿ ನಿಮಗೆ ಯಾವ ರೀತಿ ದೊಡ್ಡದಿದೆ ಅಂತ ನಾನು ತೋರಿಸಿದ್ದೀನಿ. ಈಗ ಮಾಯಿಶ್ಚರ್ ಯಾವ ರೀತಿ ಚೆಕ್ ಮಾಡ್ತಾರೆ, ಮಾಯಿಶ್ಚರ್ ಅಂದರೆ ನಮ್ಮ ಹುಳ್ಳಿ ನಮ್ಮ ಸೋಯಾಬೀನು ಅಂದ್ರೆ ಹಸಿಯನ್ನು ಯಾವ ರೀತಿ ಇರುತ್ತೆ, ಹಸಿಯನ್ನು ಯಾವ ರೀತಿ ಚೆಕ್ ಮಾಡ್ತಾರೋ. ಇಲ್ಲಿ ಬ್ಲ್ಯಾಕ್ ಕಲರ್ ಒಂದು ಮಷಿನ್ ಇದೆ ನೋಡಿ, ಡಿಜಿಟಲ್ ಮಾಯಿಶ್ಚರ್ ಮೀಟರ್ ಮೀಟರ್ ಅಂತಾರೆ ಅದಕ್ಕೆ. ಆ ಮೀಟ್ರಲ್ಲಿ ಆ ಕಾಳು ಹಾಕಿಬಿಟ್ಟು ಚೆಕ್ ಮಾಡ್ತಾರೆ ಸ್ನೇಹಿತರೆ. ಆ ನೋಡಿ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ವಯಸ್ಸು ನೀವು ಕೇಳ್ಬೋದು, ನಾನು ಮಾತಾಡ್ತಿರೋ ವಯಸ್ಸನ್ನ ನೀವು ಕೇಳ್ಬೋದು. ನಾನು ಮಾತಾಡ್ತಿರೋ ವಯಸ್ಸು ನಿಮಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾಕಂದರೆ ನಾನು ಮೈಕ್ರೋಫೋನ್ನ ಯೂಸ್ ಮಾಡಿ ನಾನು ಮಾತಾಡ್ತಿರೋದು. ನೋಡ್ತಾ ಇದ್ದಿರಲ್ಲ, ಅದು ಒಂದು ಡಿಜಿಟಲ್ ಡಿಜಿಟಲ್ ಮೀಟರ್ ಆಗಿರುತ್ತೆ ಅದು ಸ್ನೇಹಿತರೆ. ಆ ಮೀಟ್ರಲ್ಲಿ ಅವರು ಒಂದು ಸೋಯಾಬೀನ್ ಹಾಕಿಬಿಟ್ಟು ಅವರು ಇದನ್ನು ಚೆಕ್ ಮಾಡ್ತಾರೆ. ಮಾಯಿಶ್ಚರ್ನ ಮಾಯಿಶ್ಚರ್ ಯಾವ ರೀತಿ ಬರುತ್ತೆ, ಆ ರೀತಿ ನಿಮ್ಮ ಒಂದು ಹುಳ್ಳಿಯಲ್ಲಿ ನಿಮ್ಮ ಸೂಟ್ ಅಂದರೆ ಕಟಿಂಗ್ ಮಾಡ್ತಾರೆ. ನಿಮ್ಮ ಒಂದು ಕ್ವಿಂಟಲ್ನಲ್ಲಿ ಇಷ್ಟು ಕಟಿಂಗ್, ಹಾಂ ಈ ರೀತಿ ಹುಳ್ಳಿ ತೂಗ ಇನ್ನೊಂದು 26, 20, 30, 10 ಮಾಯಿಶ್ಚರ್ ಯಾವ ರೀತಿ ಬರುತ್ತೆ ಆ ರೀತಿ ನಿಮ್ಮನ್ನು ಕಟ್ನ ಮಾಡ್ತಾರೆ ಸ್ನೇಹಿತರೆ. ಈಗ ಮಾಯಿಶ್ಚರ್ ಅವರು ನಮ್ಮದು ಒಂದು 26 ಏನೋ ಬಂದಿದೆ, ಅವರು ಎಷ್ಟು ಕಟಿಂಗ್ ಮಾಡ್ಯಾರಂತ ನೀವು ಕೇಳಂಗಿಲ್ಲ. ನೀವು ಯಾರಾದರೂ ಹುಳಿ ಹಚ್ಬೇಕಾಗಿದ್ರೆ ಅಲ್ಲಿ APMC ಹಿರೇಬಾಗಿ ಒಡಿಗೆ ಹೋಗಿಬಿಟ್ಟು ಅವ್ರಿಗೆ ಹೋಗಿ ನಾನು ವಿಡಿಯೋ ತೋರಿಸಿದ್ರೆ ಸಾಕು, ಅವ್ರು ನಿಮ್ಮನ್ನ ಒಂದು ರೀಸನೇಬಲ್ ರೇಟಲ್ಲಿ ಕಟ್ ಮಾಡ್ಬೋದು. ನೋಡಿ, ಇದೇ ಅವರಂಥ ಗೋಡ ಅವನು ನೋಡ್ತಾ ಇದ್ರಲ್ಲ, ಎಲ್ಲ ಒಂದು ಹಿರೇಬಾಗಿ ಒಡಿಯಲ್ಲಿ ಯಾವುದೇ ಒಂದು ಹುಳಿ ಕಟ್ಟಲು ಹೋದರೂ ಇವರು ಅತ್ಯುತ್ತಮವಾದ ಬೆಲೆಯಲ್ಲಿ ತೊಗೋತಾರೆ ಸ್ನೇಹಿತರೆ. ನೀವು ಮಾಯಿಶ್ಚರ್ ಹೆಚ್ಚಿದ್ರೂ ತೊಗೋತಾರೆ, ಮತ್ತು ಮಣ್ಣಿನ ಕಾಳು ಹೆಚ್ಚಿರುತ್ತಲ್ಲ ಆ ಕಾಳು ತೊಗೋತಾರೆ, ಮತ್ತು ಡ್ಯಾಮೇಜ್ ಆದ ಕಾಳನ್ನು ಯೋಗ್ಯ ಬೆಲೆಯಲ್ಲಿ ಕೂಡ ತೊಗೋತಾರೆ ಸ್ನೇಹಿತರೆ. ಇವರು ಸಿಕಂದರ್ ಕಾದ್ರೋಳಿಯವರು, ಮೂಲತಃ ಸಂಪಗಾವಿನವರು, ಇಲ್ಲಿ ಬಾಗೇವಾಡಿಯಲ್ಲಿ ಹಿರೇಬಾಗೇವಾಡಿಯಲ್ಲಿ ಸಿಕಂದರ್ ಅವ್ರನ್ನ ಒಂದು ಗೋಡೌನ್ ಸಿಕಂದರ್ ಅವರು ನಿಮ್ಮ ಒಂದು ಗೋಡೌನ್ ದಯವಿಟ್ಟು ನಿಮ್ಮ ಕಾಟರ್ ಬಗ್ಗೆ ಏನು ಅನಿಸುತ್ತೆ, ಎಲ್ಲ ರೀತಿ ಗೋಡೌನ್ ಇದೆ ಅಂತ. ಇದು ಗೌರ್ಮೆಂಟ್ ಅವರಿಗೆ ಗೋಡೌನ್ ಕೊಟ್ಟಿರೋದು ನೇರವಾಗಿ ಯೋಗ್ಯ ತೂಕ ಮತ್ತು ಧಾನ್ಯದಲ್ಲಿ ತಗೋತೇವೆ. ಗುತ್ತಿಗೆ ಕೊಟ್ಟರು ಭಾಳಷ್ಟು, ನಾವು ಗುತ್ತಿಗೆ ತಗೋತೇವೆ. ತೂಕ ಕೊಟ್ಟರೆ ತೂಕನೂ ತಗೋತೇವೆ, ಡ್ಯಾಮೇಜ್ ಇದ್ರೂ ತಗೋತೇವೆ, ಸ್ವಲ್ಪ ಹತ್ರ ಮೈಸೂರು ಹೆಚ್ಚಿದ್ರೂ ತಗೋತೇವೆ. ಯೋಗ್ಯ ದಾರಿ ಯೋಗ್ಯ ಬೆಲೆಯನ್ನು ಕೊಡುತ್ತೇವೆ. APMC ಹಿರೇಬಾಗಡಿ ನೇರವಾಗಿ ಖರೀದಿ, ಸೋಯಾಬೀನ್ ಖರೀದಿ ಮತ್ತು ಮೆಕ್ಕೆಜೋಳ ಖರೀದಿ, ಕಡಲೆ ಖರೀದಿ ಮತ್ತು ಹೆಸರು ಖರೀದಿ, ಅಲಸಂದಿ ಖರೀದಿ. ನೋಡಿದ್ರಲ್ಲ ಯಾವ ರೀತಿ ಹುಳಿ ವ್ಯಾಪಾರನ ಮಾಡ್ತಾರೆ ಅವರು, ಹುಳಿಯ ಒಂದು ಕಾಟ ಮಾಲೀಕರದ ಸಿಕಂದರ್ ಕಾದ್ರೋಳಿ ಅವರು. ಅವರು ಕೂಡ ನಿಮಗೆ ಹುಳಿಯ ನಾವು ಯಾವ ರೀತಿ ಅವ್ರು ಯಾವ ರೀತಿ ತಗೋತಾರೆ, ಯಾವ ರೀತಿ ಮಾಯಿಶ್ಚರ್ ಹಚ್ಚಿದ್ರು ತಗೋತಾರೆ, ಕಡಿಮೆ ಇದ್ರೂ ತಗೋತಾರೆ, ಮತ್ತು ತೂಕನೂ ಎಲ್ಲ ಎಕ್ಯೂರೇಟ್ ಆಗಿರುತ್ತೆ, ಮತ್ತು ಅದನ್ನ ಮಾಯಿಶ್ಚರ್ ಚೆಕ್ ಮಾಡೋ ಮಷೀನು ಕೂಡ ಎಲ್ಲ ನೀವು ನೋಡಿಬಿಟ್ಟು ತಗೋಬೋದು. ಮತ್ತು ಅವರ ಅವ್ರದ ಒಂದು ಖರೀದಿ ಕೇಂದ್ರಕ್ಕೆ ನೀವು ಬರಬೇಕಾದ್ರೆ ಹಿರೇಬಾಗ್ಯವಾಡಿಯಲ್ಲಿ APMC ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಾಗುವಂಥ APMCಯಲ್ಲಿ ಅವರು ಒಂದು ಗೋಡೌನ್ ಇದೆ. ಅತಿ ಹಿರೇಬಾಗ್ಯವಾಡಿಯಲ್ಲಿ ಅತಿ ದೊಡ್ಡದಾದಂಥ ಒಂದು ಸೋಯಾಬೀನ್ ಖರೀದಿ ಕೇಂದ್ರ ಅಂದ್ರೂ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅತಿ ದೊಡ್ಡದಾದಂಥ ಖರೀದಿ ಕೇಂದ್ರ ಮತ್ತು ಅತಿ ಎಲ್ಲ ಖರೀದಿ ಕೇಂದ್ರದಲ್ಲೂ ನೀವು ಎಲ್ಲ ತೊಂದಲ್ಲಿ 3,000, 4,000 ಒಂದೆಲ್ಲ ತೊಂದಲ್ಲಿ 4,000 ಇದ್ದರೆ ಇಲ್ಲಿ 4,050 ರೂಪಾಯಿ ಮೇಲೆ 50 ರೂಪಾಯಿನ ಈ ಖರೀದಿ ಕೇಂದ್ರದಲ್ಲಿರುತ್ತೆ. ನೋಡಿ ಹೋಗಿ ಖರೀದಿಸಿ, ಮತ್ತು ಈ ನೀವು ಯಾರು ನಾನು ವಿಡಿಯೋ ನೋಡಿ ಯಾರು ಅಲ್ಲಿ ಹುಳಿಯನ್ನು ಹಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ, ದಯವಿಟ್ಟು ಆ ವಿಡಿಯೋನ ಅವರಿಗೆ ತೋರಿಸಿಬಿಟ್ಟು ಹೋಗಿ ಅಂತ ನಾನು ಹೇಳ್ತಿದ್ದೀನಿ. ನೋಡಿ ಅವ್ರ ಗೋಡೌನ್ ಯಾವ ರೀತಿ ಇದೆ, ಅವ್ರ ಗೋಡೌನ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಡೈಲಿ. ಇಲ್ಲ ಅಂದರೂ ಒಂದು ನಾನು ಅಂದಾಜಾಗಿ ಹೇಳ್ತಲ್ಲ, ನನಗೆ ಗೊತ್ತಿಲ್ಲ, ಒಂದು ಭಾಳ ಒಂದು ಅಷ್ಟು ಕ್ವಿಂಟಲ್ ಅವ್ರಿಗೆ ಹುಳಿ ಬರುತ್ತೆ ಡೈಲಿ, ಲೋಡ್ ಗಂಟಲೆ ಬರುತ್ತೆ ಸ್ನೇಹಿತರೆ. ಅದನ್ನು ಹೇಳಷ್ಟಲಿಕ್ಕೆ ಅಂತ ಹೇಳೋಕ್ಕಾಗಲ್ಲ, ನೀವು ಹೋಗಿ ವಿಸಿಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಒಂದು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಈ ಒಂದು ವಿಡಿಯೋನ ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ವಿಜಯ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಟೆಕ್ನಾಲಜಿ ವಿಡಿಯೋಗಳು ಕೂಡ ಈ ಚಾನಲಲ್ಲಿ ಬರುತ್ತವೆ. ಡೈಲಿ ವಿಡಿಯೋಗಳು ಬರ್ತಾ ಇರ್ತವೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.